ತ್ರಿವಳಿ ತಲಾಖ್ಗೆ ಮೋದಿ ಮೊಳೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಬಿಜೆಪಿ ವಕ್ತಾರರಾದ ಗೋಮತ್ ಸೂದನ್ ಅವರ ಮೊನ್ನೆ ಜಾಯ್ನ್ ಆಗಿದ್ದಾರೆ ಗೋಮುತ್ ಸೂದನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅಬ್ದುಲ್ ರೆಹಮನ್ ಪಾಷಾ ಅವರ ರಿಯಾಕ್ಷನನ್ನು ತೆಗೆದುಕೊಳ್ತೀನಿ ಸರ್ ಬ್ರೇಕಿಂತ ಮುಂಚೆ ಅಬ್ದುಲ್ ರಶೀದ್ ಸಾದಿ ಅವರ ವಾದವನ್ನು ತಾವು ಕೇಳಿಸ್ಕೊಂಡ್ರಿ ದೇವರಿಂದ ನಮಗೆ ಬಂದಿರುವಂತಹ ಕಾನೂನನ್ನು ನಮ್ಮ ನ್ಯಾಯಾಲಯಗಳು ತಿದ್ದೋದಕ್ಕೆ ಸಾಧ್ಯ ಇಲ್ಲ ಇದರ ವಿರುದ್ಧ ಹೋರಾಡ್ತೀವಿ ಅಂತ ಹೋರಾಡುವ ಕಟ್ಟಕಡೆ ಅವಕಾಶ ಕೂಡ ಹೊರಟು ಹೋಗಿದೆ ಇದು ಸುಪ್ರೀಂ ಕೋರ್ಟ್ನ ರೂಲಿಂಗ್ ಬಂದಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ತ್ರಿವಳಿ ತಲಾಖ್ ವಿರುದ್ಧ ಕಾನೂನನ್ನು ತರದೇ ಬೇರೆ ದಾರಿ ಇಲ್ಲ ದೇವರಿಂದ ಬಂದಂತಹ ಕಾನೂನಿನಲ್ಲಿ ತ್ರಿವಳಿ ತಲಾಖ್ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ಳೋದಿಲ್ಲ ಅದರ ಜೊತೆ ಜೊತೆಗೆ ಅಬ್ದುಲ್ ರಶೀದ್ ಸಾದಿ ಅವರು ಹೇಳಿದ್ರು ಒಂದು ಪರ್ಸೆಂಟ್ ಮುಸ್ಲಿಂ ಹೆಣ್ಣುಮಕ್ಕಳು ಮಾತ್ರ ತ್ರಿವಳಿ ತಲಾಖ್ನ ವಿರುದ್ಧ ಇದ್ದಾರೆ ಅಂತ ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ ಸರ್ ನನಗಿರುವಂಥ ನನ್ನ ಹತ್ರ ಇರುವ ಸರ್ವೆ ಪ್ರಕಾರ ತೊಂಬತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಮುಸ್ಲಿಂ ಮಹಿಳೆಯರು ತ್ರಿವಳಿ ತಲಾಖ್ ವಿರುದ್ಧ ಇರುವಂಥದ್ದು ತನ್ನ ಗಂಡ ತಲಾಖ್ 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 ಅಂತ ಹೇಳಿ ತನ್ನನ್ನು ನಡು ನಡು ದಾರಿಯಲ್ಲಿ ಕೈಬಿಟ್ಟು ಹೋಗಿಬಿಡಬಹುದು ಅನ್ನೋದನ್ನು ಮುಸ್ಲಿಂ ಹೆಣ್ಣುಮಕ್ಕಳು ಬೆಂಬಲಿಸ್ತಾರೆ ಅನ್ನೋದನ್ನು ನನ್ನ ವಿವೇಚನೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಬ್ದುಲ್ ರಹಮಾನ್ ಇಲ್ಲ ಇಲ್ಲ ನನ್ನ ಪ್ರಶ್ನೆ ಸರಿಯಾಗಿದೆ ಯು ಕ್ಯಾನ್ ಕ್ವಶ್ಚನ್ ಇಟ್ ಯು ಕ್ಯಾನ್ ಕ್ವಶನ್ ಇಟ್ ತಲಾಖ್ 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 ಅಂತ ಎಸ್ ಎಂ ಎಸ್ ನಲ್ಲಿ ಇಮೇಲ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಹೇಳುವ ಮೂಲಕ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಗಂಡ ಬಿಟ್ಟು ಹೋಗ್ಬಿಡ್ತಾನೆ ಅದನ್ನ ಮುಸ್ಲಿಂ ಹೆಣ್ಮಕ್ಳು ಬೆಂಬಲಿಸಿಕೊಂಡು ನಿಲ್ತಾರೆ ಅನ್ನೋದನ್ನ ನನ್ನ ವಿವೇಚನೆ ನನ್ನ ವಿವೇಚನೆ ಒಪ್ಪೋದಿಲ್ಲ ಬರ್ತೀನಿ ಬರ್ತೀನಿ ತ್ರಿವಳಿ ತಲಾಖ್ ಅನ್ನೋದು ಒಂದೇ ಸಲ ಮೂರು ಸಲ ತಲಾಕ್ ಅಂತ ಹೇಳುವ ಮೂಲಕ ಹೆಂಡತಿಯನ್ನ ತ್ಯಜಿಸುವ ಪ್ರಕ್ರಿಯೆ ಇಸ್ ದಟ್ ಕ್ಲಿಯರ್ ಸರ್ ಅದರ ವಿರುದ್ಧನೇ ಇಷ್ಟು ಇಷ್ಟು ದಿವಸ ದೇಶ ತುಂಬ ಡಿಬೇಟ್ ನಡೆದಿರುವಂಥದ್ದು ಅಬ್ದುಲ್ ರಹಮಾನ್ ನಾನು ಚಿಕ್ಕ ಸಂಗತಿ ಹೇಳಿಬಿಡ್ತೀನಿ ಅದು ಅದಕ್ಕೂ ಸೇರಿಸಿ ಅವರು ಅಬ್ದುಲ್ ರೆಹಮಾನ್ ಅವರು ಹೇಳಲಿಕ್ಕೆ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ನಮ್ಮ ವಕೀಲರು ಬಹಳ ಚೆನ್ನಾಗಿ ಅವರು ವಿವರಣೆಯನ್ನು ಕೊಟ್ಟರು ಇಡೀ ಸುಪ್ರೀಂ ಕೋರ್ಟು ನ್ಯಾಯಪೀಠ ಕೊಟ್ಟಂಥದ್ದು ತೀರ್ಪು ಅದರ ವಿಶ್ಲೇಷಣೆ ಸೆಕ್ಷನ್ ಒನ್ ಫಾರ್ಟಿ ಫೋ ಒನ್ ಫಾರ್ಟಿ ಟೂನಲ್ಲಿ ಡೈರೆಕ್ಷನ್ ಕೊಟ್ಟಿದ್ದು ಎಲ್ಲವನ್ನು ಹೇಳಿದರು ಇವತ್ತು ಇವತ್ತು ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ ಒನ್ ಫಾರ್ಟಿ ಟೂ ನಲ್ಲಿ ಡೈರೆಕ್ಷನ್ ಬಂದಿದೆ ಅನ್ನೋದು ಎಷ್ಟು ಸತ್ಯವೋ ಕೇಂದ್ರ ಸರ್ಕಾರವೇ ಅಫಿಡೇವಿಟ್ ಕೊಟ್ಟಿದೆ ಅದನ್ನ ಚರ್ಚೆ ಆರಂಭದಲ್ಲಿ ಬಹಳ ಸ್ಪಷ್ಟವಾಗಿತ್ತು ಆದ್ರಿಂದ ಸುಪ್ರೀಂ ಕೋರ್ಟ್ನ ಒತ್ತಾಯದ ಮೇರೆಗೆ ತರ್ತಾ ಇರುವಂತಹ ಕಾನೂನು ಇದಲ್ಲ ಕೇಂದ್ರ ಸರ್ಕಾರದ ನಿಲುವು ಕೂಡ ಇದೇ ಆಗಿತ್ತು ಅನ್ನುವಂಥದ್ದು ಅಬ್ದುಲ್ ರೆಹಮಾನ್ ಪಾಷಾ ಇದು ನಾವು ಭಾರತ ಸಂವಿಧಾನದ ಬಗ್ಗೆ ಮಾತಾಡಿದ್ವಿ ಫಾರ್ಟಿ ಸೆವೆನ್ ಮತ್ತು ಫಿಫ್ಟಿ ನಂತರ ನಾವೆಲ್ಲರೂ ಕೂಡ ಭಾರತೀಯ ನಾಗರಿಕರು ಭಾರತ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮ ಸಾರ್ವಜನಿಕ ಜೀವನ ಆ ಥರ ನಡೀತಾ ಇದೆ ಸಂವಿಧಾನದಲ್ಲೇ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲ ಧರ್ಮದವರಿಗಿದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎಲ್ಲರೂ ಕೂಡ ಅನುಸರಿಸಬಹುದು ಇಲ್ಲಿ ಭಾರತೀಯ ಮುಸ್ಲಿಮ್ಸಿಗೆ ಇರುವಂಥ ಒಂದು ಸವಾಲು ಅಥವಾ ಒಂದು ಒಂದು ಸನ್ನಿವೇಶ ಅಂತಂದರೆ ಅವರು ಮುಸ್ಲಿಮ್ ಆಗಿರಬೇಕಾ ಅಥವಾ ಭಾರತೀಯ ನಾಗರಿಕರಾಗಬೇಕಾ ಹೇಳಬಾರ್ದು ಬಂದೆ ಬಂದೆ ಹೇಳ್ಬಾರ್ದು ಅಲ್ಲಿ ಇರುತ್ತೆ ಮನಸ್ಸಿನಲ್ಲಿ ಇರುತ್ತೆ ಈಗ ನನ್ನಂಥವನಿಗೂ ಕೂಡ ಭಾಳ ಪ್ರಗತಿಪರ ಅಂತ ಮಾತಾಡ್ಕೊಂಡ ನಂತರವೂ ಕೂಡ ನನ್ನ ಹೆಸರು ಅಬ್ದುಲ್ ರಹಮನ್ ಪಾಶದಿಂದ ಕೂಡಲೇ ನಾನು ಒಂದು ಸಮುದಾಯದ ಜೊತೆಗೆ ಅಸೋಸಿಯೇಟ್ ಆಗಿಬಿಡ್ತೇನೆ ಆದರೆ ಎಷ್ಟು ಮಟ್ಟಿಗೆ ನಾನು ಮುಸ್ಲಿಮ್ ಮೊದಲಾಗ್ತೇನೋ ಭಾರತೀಯ ಮೊದಲಾಗ್ತೇನೋ ಎಷ್ಟು ಮಟ್ಟಿಗೆ ಅದಾಗಿರ್ತೇನೆ ಮತ್ತು ಇದಾಗಿರ್ತೇನೆ ಅನ್ನೋ ಪ್ರಶ್ನೆ ಬರುತ್ತೆ ಈಗ ಸೀದಾ ನಾವು ತ್ರಿಪುಲ್ ತಲಾಖಿಗೆ ಬರೋದಾದರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎಲ್ಲ ಧರ್ಮದವರು ಕೊಟ್ಟರ ಹಾಗೆ ಮುಸ್ಲಿಮ್ಸ್ಗೂ ಕೂಡ ಕೊಟ್ಟಿದೆ ಇಲ್ಲಿ ತ್ರಿಪಲ್ ತಲಾಖನ್ನು ನಿಷೇಧ ಮಾಡಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾವುದಕ್ಕೆಯೂ ಬಂದಿಲ್ಲ ಬಂದಿಲ್ಲ ನಮ್ಮ ಸ್ನೇಹಿತ ಅಪ್ಷು ಅಬ್ದುಲ್ ರಶೀದ್ ಅವರು ಸರಿಯ ಕಾನೂನಿನ ಬಗ್ಗೆ ಮಾತಾಡಿದರು ದೇವರಿಂದ ಬಂದದ್ದು ಅನ್ನೋದು ನಮ್ಮ ನಂಬಿಕೆ ದಟ್ಟವಾದ ನಂಬಿಕೆ ಆದರೆ ದೇವರಿಂದ ಅವತೀರ್ಣಗೊಂಡ ಕುರಾನು ನಮಗೆ ಈಗಿರ್ತಕ್ಕಂತಹ ಸ್ವರೂಪದಲ್ಲಿ ಸಿಕ್ಕಿರೋದಕ್ಕೆ ಸ್ವತಃ ಪ್ರವಾದಿ ಮೊಹಮ್ಮದರೇ ಅದನ್ನು ನೋಡಿರಲಿಲ್ಲ ಆ ನಂತರ ಸುಮಾರು ಹತ್ತೊಂಬತ್ತು ವರ್ಷಗಳ ನಂತರ ಅದು ಸಂಕಲನಗೊಂಡಿರು ಆದರೂ ಕೂಡ ಇಡೀ ಜಗತ್ತಿನ ಜನ ಅದನ್ನ ಒಂದು ದೈವದತ್ತವಾದಂತಹ ಗ್ರಂಥ ನಮಗಾಗಿ ಅಂತ ನಾವು ಅದನ್ನು ಖಂಡಿತ

ಓಚು ದೇವರಿಂದ ಯಾವ ರೀತಿ ಕುರಾನ್ ಅವತೀರ್ಣವಾಯಿತು ಅದೇ ತರಹ ನಮ್ಮ ಕೈಯಲ್ಲಿದೆ ಅಂತ ಈಗ ನಾನು ಬೇಕಾದ್ರೆ ನನ್ನ ಮಾತನ್ನು ಬದ್ಧಾಯಿಸ್ತೇನೆ ಪ್ರಶ್ನೆ ಅದಾಗಿರ್ಲಿಲ್ಲ ಪ್ರಶ್ನೆ ಅಂದ್ರೆ ಸುಮಾರು ಒಂದು ಆರು ವಿಭಿನ್ನ ಅಧ್ಯಾಯಗಳಲ್ಲಿ ಕುರಾನಿನ ಲಾಂಗ್ ದಿ ಲೆಂತ್ ಆಫ್ ದಿ ಕುರಾನ್ ಸುಮಾರು ಆರು ಅಧ್ಯಾಯ ಅಧ್ಯಾಯಗಳಲ್ಲಿ ಸುಮಾರು ಇಪ್ಪತ್ತಾರು ಆಯಾಗಳು ಬರ್ತವೆ ಈ ಯಾವುದು ಕೌಟುಂಬಿಕ ಸಂಬಂಧದ ಬಗ್ಗೆ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಅದ್ಭುತವಾದಂಥ ಒಂದು ಆದರ್ಶವನ್ನು ಕೊಟ್ಟು ಯಾರು ಹೆಂಡತಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೋತಾನೋ ಅವರಿಗೆ ದೇವರಿಗೆ ಅತ್ಯಂತ ಪ್ರೀತಿಯಾಗುವಂಥ ಒಂದು ಒಬ್ಬ ಮನುಷ್ಯ ಅನ್ನೋದರಿಂದ ಹಿಡಿದು ಮದುವೆ ಹೇಗೆ ಹಾಕಬೇಕು ಹೇಗೆ ಸಂಬಂಧವನ್ನು ಕಾಪಾಡ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೆ ತಲಾಖನ್ನು ಮಾಡ್ಕೋಬಾರ್ದು ಎಷ್ಟು ಸಾಧ್ಯವಷ್ಟು ಕೌಟುಂಬಿಕ ಬದುಕಿನಲ್ಲಿ ಇರಬೇಕು ಇತ್ಯಾದಿ ಎಲ್ಲ ಶ್ಲೋಕಗಳನ್ನು ಗಮನಿಸಿದಾಗ ಎಲ್ಲಿಯೂ ಕೂಡ ನಾವು ಇನ್ನೊಂದು ಮಾತು ಹೇಳ್ತೇನೆ ತಲಾಖಿಗೆ ಮತ್ತು ಖುಲಾಗೆ ಅವಕಾಶ ಕೊಟ್ಟು ಕೋಡಿಫೈ ಮಾಡಿರ್ತಕ್ಕಂಥ ಒಂದು ಧರ್ಮ ಮೊಟ್ಟ ಮೊದಲನೇ ಧರ್ಮ ಅಂತಂದರೆ ಅಂತ ನಾವೆಲ್ಲರೂ ಒಪ್ಕೊಳ್ಳೇಬೇಕು ಅಷ್ಟು ಅದ್ಭುತವಾದಂಥ ಸ್ವಾತಂತ್ರ್ಯ ಕೊಟ್ಟ ನಂತರವೂ ಕೂಡ ಎಚ್ಚರಿಕೆಗಳನ್ನು ನೂರು ಸಲ ಅಲ್ಲ ಕೊಡ್ತಾನೆ ಈ ಕೆಲಸ ಏನು ಇದರಲ್ಲಿ ಮೂರು ಸಲ ತಲಾಖ್ ಕೊಡಬೇಕು ಅವಧಿಯನ್ನು ಇಟ್ಕೊಂಡು ಅನ್ನೋದು ಭಾಳ ಸ್ಪಷ್ಟವಾಗಿ ಬರುತ್ತೆ ಆದರೆ ಮೂರು ತಲಾಖ್ಗಳನ್ನು ಒಂದೇ ಉಸಿರಿನಲ್ಲಿ ಹೇಳಬೇಕು ಅನ್ನೋದು ಎಲ್ಲೂ ಕೂಡ ನಾನು ಈವರೆಗೆ ಅಧ್ಯಯನ ಮಾಡಿರ್ತಕ್ಕಂಥದ್ರಲಿಲ್ಲ ಅದನ್ನೇನೇ ಅನೇಕ ವಿದ್ವಾಂಸರನ್ನು ಅವರನ್ನ ಮಾತಾಡಿಸಿದ ನಂತರ ಸುಪ್ರೀಂ ಕೋರ್ಟ್ ಆ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಅದರ ಹೊರತಾಗಿ ಮೂರು ಸಲ ತಲಾಖನ್ನ ಫೋನ್ನಲ್ಲಿ ಕೊಡ್ಬೋದು ಎಸ್ ಇದಂತೂ ಅಮಾನವೀಯತೆಯ ಯಾವುದೇ ರೀತಿಯಲ್ಲಿ ಇದನ್ನ ಮಾಡ್ಲಿಕ್ಕಾಗಲ್ಲ ಬಹುಶಃ ಸುಪ್ರೀಂ ಕೋರ್ಟ್ ನ ಐವರು ಸದಸ್ಯರ ಪೀಠ ಹೇಳುವಂಥದ್ದು ತ್ರಿವಳಿ ತಲಾಖ್ ಒಂದೇ ಸಲಕ್ಕೆ ಮೂರು ತಲಾ ಮೂರು ಸಲ ತಲಾಖ್ ಹೇಳುವಂಥದ್ದು ಕೇವಲ ಅಸಂವಿಧಾನಿಕ ಮಾತ್ರ ಅಲ್ಲ ಕುರಾನ್ ಕುರಾನಿಗೂ ಕೂಡ ವಿರುದ್ಧ ಅಂತ ಗೋಮಂತ ಸುಧನ್ ಅವರೇ ತಾವು ಬರೋದಕ್ಕಿಂತ ಮುಂಚೆ ಅಬ್ದುಲ್ ರಶೀದ್ ಅವರು ಹೇಳಿದಂಥದ್ದು ದೇವರಿಂದ ಬಂದಂತಹ ಕಾನೂನನ್ನು ನಾವು ನಿರ್ಮಿಸಿಕೊಂಡಿರುವ ಕಾನೂನು ಪ್ರಶ್ನೆ ಮಾಡುತ್ತೆ ನಾವು ಇದರ ವಿರುದ್ಧ ಹೋರಾಡ್ತೀವಿ ಅಂತ ನನಗನ್ಸೋದೇನಂತಂದರೆ ಬದಲಾವಣೆ ಇದು ಪ್ರಪಂಚದ ನೈಸರ್ಗಿಕ ನಿಯಮ ಇದು ಯಾರು ಬದಲಾವಣೆಯನ್ನು ಮಾಡ್ಕೋತಾರೆ ಅವರು ಉಳಿತಾರೆ ಇದು ನಾವು ನೈಸರ್ಗಿಕವಾಗೂ ನಾನು ಹೇಳಿದೆ ಎಲ್ಲೆಲ್ಲಿ ಅಡಾಪ್ಟೇಷನ್ಗಳನ್ನ ಮಾಡ್ಕೋತವೆ ಪ್ರಾಣಿಗಳು ಅಲ್ಲೆಲ್ಲ ಪ್ರಾಣಿಗಳು ಉಳಿತವೆ ಯಾವ ಪ್ರಾಣಿಗಳು ವಾತಾವರಣಕ್ಕೆ ತಕ್ಕ ಹಾಗೆ ಪರಿಸ್ಥಿತಿಗೆ ತಕ್ಕ ಹಾಗೆ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ ಅವೆಲ್ಲ ಎಕ್ಸ್ಟಿಂಕ್ಟ್ ಆಗ್ತವೆ ಬಹುಶಃ

ನಾನು ಹೇಳ್ತಾ ಇದ್ದೇನೆ ಬದಲಾವಣೆ ಆಗಬೇಕು ಅಂತ ಹೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ನಾನು ಹೇಳ್ತಾ ಇರೋದು ಹಿಂದೂ ನಡವಳಿಕೆಯಲ್ಲಿ ನಾನು ಹೇಳ್ತಾ ಇರುವಂತದ್ದು ರಾಮಾಯಣ ಮಹಾಭಾರತದ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಬಹುಪತ್ನಿತ್ವ ನಮ್ಮಲ್ಲಿ ಇತ್ತು ಒಬ್ಬ ನಾವು ಕ ಬಹುಪತ್ನಿತ್ವನೂ ಇತ್ತು ಒಬ್ಳು ಪತ್ನಿಗೆ ಬಹುಪತ್ವನೂ ಇತ್ತು ನಮ್ಮಲ್ಲಿ ಎಸ್ ನಮ್ಮಲ್ಲಿ ಪಾಂಡವರನ್ನ ಕಂಡ್ರೆ ಐದು ಜನ ಪಾಂಡವರು ಒಬ್ಬಳ ದ್ರೌಪದಿಯನ್ನ ಮದುವೆ ಮಾಡ್ಕೊಂಡಿದ್ದು ನಾವು ಕಂಡಿದ್ದೇವೆ ಹಾಗೆ ಕೃಷ್ಣ ಹದಿನಾರು ಸಾವಿರ ಜನ ಹೆಣ್ಮಕ್ಳ ಮದುವೆ ಮಾಡ್ಕೊಂಡ ಅಂತನ್ನುವಂಥ ಕಥೆಯನ್ನು ನಾವು ಕಂಡಿದ್ದೇವೆ ಅನೇಕ ಜನ ಮಹಾರಾಜರಿಗೆ ಎರಡು ಎರಡು ಮೂರು ರಾಣಿಯರಿದ್ದಂಥದ್ದನ್ನು ನಾವು ಕಂಡಿದ್ದೇವೆ ಅಷ್ಟೆಲ್ಲ ಬೇಡ ಬಹುಶಃ ನಾನು ದಿವಾಕರ್ ನಾವು ಹಾಗೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಕಂಡಂಗೆ ನಮ್ಮ ನೆಂಟ್ರಿಗಳಲ್ಲಿ ನಮ್ಮ ತಾತ ನಮ್ಮ ಮುತ್ತಾತನಿಗೆ ಒಬ್ಬ ಎರಡು ಹೆಂಡತಿ ಮಕ್ಕಳು ಮೂರನೇ ಹೆಂಡತಿ ಮಕ್ಕಳು ನಾವು ಕಂಡಿದ್ದೇವೆ ಅವರೆಲ್ಲರೂ ಸಹ ಸತ್ತರೆ ಈಗಲೂ ಸಹ ನಾವು ನಮ್ಮ ತಾತನಿಗೆ ಮೊದಲನೇ ಹೆಂಡತಿ ಮಗ ನಮ್ಮ ತಾತನಿಗೆ ಎರಡನೇ ಹೆಂಡತಿ ಮಗ ಅವ್ರು ಯಾರು ಸತ್ರೂ ನಾವು ಇವತ್ತು ಹತ್ತು ಹತ್ತು ದಿವಸ ನಾವು ಆಶೌಚ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ ಇದ್ಯಾವುದು ದೊಡ್ಡ ಸಂಗತಿಗಳಲ್ಲ ಆದರೆ ಹಿಂದೂ ಧರ್ಮ ಒಮ್ಮೆ ಸರ್ಕಾರದಲ್ಲಿ ತೀರ್ಮಾನ ಮಾಡ್ತು ಇಲ್ಲ ಏಕ ಏಕಪತ್ನಿತ್ವವನ್ನು ಜಾರಿಗೆ ತರಬೇಕು ನಮ್ಮ ನಂತರದಲ್ಲಿ ನಾವು ಅದನ್ನು ಬಿಟ್ಟಿದ್ದೇವೆ ಬಹುಪತ್ನಿತ್ವವನ್ನು ಅಷ್ಟು ಒಂದೇ ಅಲ್ಲ ಗಂಡ ಸತ್ತಾಗ ಹೆಣ್ಣು ಮಗಳು ಸತಿ ಹೋಗಬೇಕು ಅಂತನ್ನುವಂಥ ಒಂದು ಸ್ವಾಭಾವಿಕವಾಗಿದ್ದ ನಾನು ಹೇಳ್ತಾ ಇರೋದು ಅಮಾನವೀಯನೇ ಕೆಟ್ಟ ಸ್ಥಿತಿನಲ್ಲಿ ನಡೆಸ್ಕೋತಾ ಇತ್ತು ನಮ್ಮ ಸಮಾಜ ಅಂತಂದ್ರೆ ಅವಳನ್ನ ಹೆಣ ಜೊತೆ ಕಟ್ಟಿ ಚಟ್ಟದಲ್ಲಿ ಕರ್ಕೊಂಡು ಹೋಗಿ ನಾ ಹೆಣದ ಜೊತೆ ಮಲಗಿಸಿ ಅವಳ ಮೇಲೆ ಸೌದೆ ಇಟ್ಟು ಅವಳ ಮೇಲೆ ಸೌದೆ ಇಟ್ಟು ಅವಳಿಗೆ ಬೆಂಕಿ ಹಚ್ಚಿದಾಗ ಅವಳು ಕಿರ್ಚಾಡ್ತಾ ಇದ್ದಾಗ ತಂತೆ ಹೊಡ್ಕೊಂಡು ವಿಜೃಂಭಿಸದ್ದನ್ನು ನಾವು ಕಂಡಿದ್ದೀವಿ ದೇಶದಲ್ಲಿ ಇದನ್ನು ನಾವು ಯಾವ ಕಾರಣಕ್ಕೂ ಆಗಬಾರ್ದು ಅಂತ ಹೇಳಿ ಎಲ್ಲಿಯ ತನಕ ರಾಜಾರಾಮ್ ಮೋಹನ್ ರಾಯ್ ಬರೋ ತನಕ ಸಹ ನಮ್ಮ ಈ ಒಂದು ಸತಿ ಪದ್ಧತಿ ಇತ್ತು ಈ ದೇಶದಲ್ಲಿ ಅದಕ್ಕೆ ನಾವು ತಿಲಾಂಜಲಿಯನ್ನು ಹಾಡಿದ್ದೇವೆ ಅನೇಕ ಸಂಗತಿಗಳಿಗೆ ನಾವು ತಿಲಾಂಜಲಿಯನ್ನು ಹರಡಿದ್ದೇವೆ ಅಷ್ಟೊಂದೇ ಅಲ್ಲ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಆಚರಣೆಯಲ್ಲಿದ್ದಂಥದ್ದು ಅತ್ಯಂತ ಅಮಾನವೀಯ ಅಸ್ಪೃಶ್ಯತೆಯನ್ನು ನಾವು ಕಾನೂನಿನಲ್ಲಿ ಅಪರಾಧ ಅಂತ ಹೇಳಿ ಒಪ್ಕೊಂಡಿದ್ದೀವಿ ದೇಶ ಅಪರಾಧ ಅಂತ ಒಪ್ಕೊಂಡಿದ್ದೀವಿ ಮತ್ತೆ ಯಾರ್ಯಾರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತು ಅಂತಂತಂದರೆ ಅವನನ್ನು ಜೈಲಿಗೆ ಹಾಕಿದ್ದಿನ ಸಮಾಜ ಯಾವತ್ತೂ ಸಹ ಅವನ ರಕ್ಷಣೆಗೆ ಹೋಗಿಲ್ಲ ನಮ್ಮ ಸಂಪ್ರದಾಯ ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಯಾರು ಗೋಮತಸೂದನವರ ಧರ್ಮ ಅಂತ ಒಂದಿರುತ್ತೆ ಯುಗಧರ್ಮ ಅಂತ ಇನ್ನೊಂದಿರುತ್ತೆ ಅಲ್ಲ ಧರ್ಮ ಧರ್ಮ ಅಂತ ಇವತ್ತಿನ ಕಾಲಘಟ್ಟ ಇವತ್ತಿನ ಕಾಲಘಟ್ಟ ಅಲ್ಲ ಅಲ್ಲ ನಿಮಿಷ ಪ್ರಪಂಚದ ಅತ್ಯಂತ ಪ್ರಮುಖ ರಾಷ್ಟ್ರ ಆಗಿರ್ತಕ್ಕಂಥ ಅಮೆರಿಕದಲ್ಲೂ ಕೂಡ ಅಲ್ಲಿಯ ಕರಿಯರ್ಗೆ ಮತದಾನದ ಹಕ್ಕು ಇಲ್ಲದೆ 1857 ಹೈಟ್ ಆಫ್ ಸೆಪರೇಷನ್ ಇದ್ದ ಜನಾಂಗೀಯ ದ್ವೇಷ ಇದ್ದಿದ್ದೆನೂ ಕೂಡ ಅಲ್ಲಿ ಅಲ್ಲಿಯೂ ಕೂಡ ಪ್ರತಿರೋಧದ ಮಧ್ಯೆ ಕಾನೂನು ಮೂಲಕ ತನ್ನ ಅಧ್ಯಕ್ಷ ಅಬ್ರಾಹಂ ಲಿಂಕನ್ ತನ್ನ ಜೀವವನ್ನೇ ಏಯ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಕೊಡುವ ಮೂಲಕ ಅಲ್ಲೂ ಕೂಡ ಬದಲಾವಣೆ ಅಬ್ದುಲ್ ರಶೀದ್ ಅವರೇ ಆ ಬದಲಾವಣೆ ಬರ್ತಕ್ಕದ್ದೆಲ್ಲ ಬರಕೂಡ್ದು ಅಂತೀರಾ ನೀವು ನಾನು ಹೇಳ್ತಾರೆ ಸರ್ ಮೊದಲಿಗೆ ಇರು ಇರುವರಿಗೂ ಸ್ಪಷ್ಟನೆ ಕೊಡಬೇಕಿತ್ತು ಅಂದರೆ ಇವರು ಹೇಳ್ತಾರೆ ಕುರ್ಆನ್ ನಾನು ಹಲವು ಭಾಗದಿಂದ ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ನನ್ನ ಕೈಯಲ್ಲೇ ಕುರ್ಆನ್ ಇದೆ ಬೇಕಾದವರು ಅವರು ಓದುವುದನ್ನು ಈಗಲೇ ಕೊಡ್ತೀನಿ ಈ ತೊಲಾಕಿನ ಬಗ್ಗೆ ತೊಲಾಕಿನ ಕುರಿತು ಹೇಳುವಂತಹ ಆ ಸೂಕ್ತಗಳನ್ನು ಅವರೇ ಬೇಕಾದ್ರೆ ಓದಲಿ ನಿಮಿಷ ಸರ್ ತೊಲಾಕ್ ಅಂದ್ರೆ ಅದು ಎಲ್ಲಾ ಧರ್ಮದಲ್ಲೂ ಇದೆ ಮುಸ್ಲಿಂ ಧರ್ಮದಲ್ಲಿ ಇಸ್ಲಾಮಿನಲ್ಲಿ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇತರಲ್ಲಿ ಎಂಟು ಒಂಬತ್ತು ಹತ್ತು ಹೀಗೆ ಐತೆ ಹೀಗಿರುವಾಗ ತೊಲಾಕಿನ ಬಗ್ಗೆ ಮಾತ್ರ ಸಾಮಾಜಿಕವಾಗಿ ಮಾಧ್ಯಮಗಳಲ್ಲೂ ಈ ತರ ನ್ಯಾಯಾಲಯಗಳಲ್ಲೂ ಚರ್ಚೆ ಆಗ್ತಾ ಇದೆ ಅಲ್ಲ ಒಂದ್ಸ ಒಂದ್ ನಿಮಿಷ ಗೊತ್ತಿನ್ನ ಒಂದ್ ನಿಮಿಷ ಕೊಡ್ತೀನಿ ಒಂದ್ ಈಗ ನೀವು ಈ ಚರ್ಚೆಯನ್ನ ಮಾಡುವಂತದ್ದು ಅಪ್ರಸ್ತುತ ಅಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾಗಿದೆ ಅಬ್ದುಲ್ ರಶೀದ್ ಕೊಟ್ಟಾಗಿದ್ರೆ ಅಬ್ದುಲ್ ರಷೀದ್ ಸುಮ್ನೆ ಗುರು ಈಗ ಸ್ವಲ್ಪ ಅವಕಾಶ ಕೊಡಿ ಅಬ್ದುಲ್ ರಶೀನ್ ಒಂದ್ ನಿಮಿಷ ತ್ವಲ್ಯಾಕ್ ಅಂತಿರುವಾಗ ಇಸ್ಲಾಂ ಹೇಳಿರುವಂತಹ ಕುರ್ಆನ್ ಆನ್ ಹೇಳಿರುವಂತಹ ತ್ವಲ್ಯಾಕ್ ನಾವ್ ಯಾವಾಗ್ಲೂ ಬೆಂಬಲಿಸ್ತೀವಿ ಈಗ ನಡೆಯುತ್ತಿರುವಂತಹ ಮೆಸೇಜ್ ಜಲು ತ್ಳಾಕು ಊಟ ಮಡಲಂದರ ತ್ಳಾಕು ಟೀ ಮಡಲಂದರ ತ್ಳಾಕು ಖಂಡಿತವಾಗಿ ನಾನು ಅದನ್ನ ಒತ್ತು ಖಂಡಿಸುತ್ತೇನೆ ಫೈನಲ್ ಆ ಅವರಿಗೆ ಇಂತಹಾ ದುರುಪಯೋಗಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಇದರ ವಿರುದ್ಧನೇ ಇತ್ತು ಆದ್ರೆ ನಾವು ಸ್ವಾಗತಿಸ್ತೇವೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಖಂಡಿತವಾಗಿ ಹಾಗಿದ್ರೆ ಇದು ಅಲ್ಲಾಹನಿಂದ ಬಂದಂತಹ ಕಾನೂనికి ವಿರುದ್ಧನೋ ವರಿಯಾಕಿತ್ತು ತ್ರೀ ಸರ್ ಅದು ನಾನು ಹೇಳ್ತರೋ ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿಲ್ಲ ನೀವು ಇಸ್ಲಾಮಿನ ತ್ಳಾಕನ್ನು ಅಥವಾ ಶರಿಯತ್ತಿನ ತ್ಳಾಕೆಂಬ ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿದರೆ ಅದರ ಬಗ್ಗೆ ಕಾನೂನು ಶಬ್ದಾರೆ ಖಂಡಿತವಾಗಿ ನಾವು ಅದಕ್ಕೆ ಸ್ವಾಗತಿಸಿದ್ವಿ ನನ್ನ ನನಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಒಂದು ಧರ್ಮ ಜಿಜ್ಞಾಸೆಯ ಪ್ರಶ್ನೆ ನನ್ನಲ್ಲಿ ಮೂಡುತ್ತೆ ಧರ್ಮ ಜಿಜ್ಞಾಸೆಯ ಪ್ರಶ್ನೆ ಮೂಡುತ್ತೆ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಕೇಳ್ತಾರೆ